ರಾಜಕೀಯ ನಾವು ಆರೋಪ ಮಾಡಬಹುದು, ಕಾನೂನಿಗೆ ವಿರುದ್ಧ ಅದು. ಅವರು ಈಗ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಅವರಿಗೆ ಅನುಮಾನ ಇದೆ, ಲೋಕಾಯುಕ್ತ ಪೊಲೀಸರು ಇದಕ್ಕೆ ಎಷ್ಟು ಮಹತ್ವ ಕೊಟ್ಟು ತನಿಖೆ ಮಾಡಬೇಕು ಅಷ್ಟು ಮಹತ್ವ ಕೊಟ್ಟಿಲ್ಲ ಅಂತ ಅವ್ರದ್ದು ಭಾವನೆ. ಆದರೆ ಯಾಕಂದ್ರೆ ಅವರು ಒಬ್ರು ಸರ್ಕಾರಿ ನೌಕರರಿದ್ದಾರೆ, ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದಾರೆ ಅನ್ನೋದು ಭಾವನೆ ಆದ್ರೆ ಅವರು ಮ್ಯಾಜಿಸ್ಟ್ರೇಟ್ ಗೆ ಅಪ್ರೋಚ್ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಅವರು ಇಲ್ಲ ಇದನ್ನ ರಿಜಿಸ್ಟರ್ ಮಾಡಿ ಅಂತ ಡೈರೆಕ್ಷನ್ ಕೊಡಬಹುದು. ಸೊ ಈ ತರ ದಿನ ಪ್ರತಿನಿತ್ಯ ಎಷ್ಟೋ ಜನ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಖಾಸಗಿ ವ್ಯಕ್ತಿಗಳು ಅವರ ದೂರನ್ನ FIR ಆಗಿ ಪರಿವರ್ತನೆ ಮಾಡಿರೋದು ಪ್ರತಿನಿತ್ಯ ನಡೀತಾ ಇದೆ. ಇವರು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗದೆ ನೇರವಾಗಿ ಗವರ್ನರ್ ಹತ್ರ ಬಂದಿರೋದು ಕಾನೂನು ಬಾಹಿರ. ಎರಡನೇದು, ಏನೇ ಆಗಲಿ ತನಿಖೆಗೆ ಅನುಮತಿ ಕೇಳಬೇಕಾಗಿರೋದು ಯಾರು? ತನಿಖಾ ಸಂಸ್ಥೆಯವರು ಕೇಳಬೇಕು. ಇಲ್ಲಿ ತನಿಖಾ ಸಂಸ್ಥೆಯವರು ಯಾರು ಕೇಳಿಲ್ಲ. ತಾವ್ ಹೇಳ್ಬೋದು ಹಿಂದೆನು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆವತ್ತಿನ ರಾಜ್ಯಪಾಲರು ಕೊಟ್ಟಿದ್ದಾರೆ. ಆವತ್ತಿನ ಘಟನೆ ತಮಗೆ ಜ್ಞಾಪಿಸಲಿಕ್ಕೆ ಬಯಸ್ತೇನೆ. ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಈ ದೂರನ್ನ ಕೊಟ್ಟಿದ್ರು. ಮ್ಯಾಜಿಸ್ಟ್ರೇಟ್ ಅವ್ರು ಏನ್ ಹೇಳಿದ್ರು, ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೇಲೆ FIR ಮಾಡಿ ಅಂತ ನಾನ್ ಡೈರೆಕ್ಷನ್ ಕೊಡಬೇಕಾದ್ರೆ ಗವರ್ನರ್ ಕನ್ಸೆಂಟ್ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಹೇಳಿದ್ರು. ಆವಾಗ ಗವರ್ನರ್ ಕನ್ಸೆಂಟ್ ಕೊಟ್ಟಿದ್ರು. ಆನ್ ದ ಅಡ್ವೈಸ್ ಮ್ಯಾಜಿಸ್ಟ್ರೇಟ್ ಅವರು ನನಗೆ ಗವರ್ನರ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಕೊಟ್ಟಿದ್ರು. ಇವತ್ತು ಯಾವ ಮ್ಯಾಜಿಸ್ಟ್ರೇಟು ಕೇಳಿಲ್ಲ, ಪೊಲೀಸು ಕೇಳಿಲ್ಲ, ಲೋಕಾಯುಕ್ತನೂ ಕೇಳಿಲ್ಲ. ಇವರಾಗಿವರೇ ಶಿವಮೊಗ್ಗ ಈ ಪವರ್ಸ್ ಅನ್ನ ಅಸ್ಯೂಮ್ ಮಾಡಿಕೊಂಡಿದ್ದಾರೆ. ಎರಡನೇದು, ಈಗ ಒಬ್ರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು, ಶ್ರೀಮತಿ ಜೊಲ್ಲೆ ಅನ್ನುವಂತ ಅವರು, ಶಶಿಕಲಾ ಜೊಲ್ಲೆ ಅನ್ನುವಂತ ಅವರು. ಇನ್ನೊಬ್ಬರು ಇವತ್ತು ಶಾಸಕರಿದ್ದಾರೆ ಬಳ್ಳಾರಿಯ ನಮ್ಮ ಜನಾರ್ದನ್ ರೆಡ್ಡಿ ಅವರು. ಇನ್ನೊಬ್ಬರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ನಿರಾಣಿ ಅವರು. ಅವರ ಮೇಲೂ ಕೂಡ ಅಭಿಯೋಜನೆಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಗಳು ಹೋಗಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ. 2021 ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ. 2 ವರ್ಷದಿಂದ ಅದನ್ನ ಇಟ್ಕೊಂಡು ಕೂತಿದ್ದಾರೆ ಗವರ್ನರ್ ಅವರು. ಆದ್ರೆ ಇದು ಬಂದದ್ದು 11:30 ಗಂಟೆಗೆ, ನಮ್ಮ ಉತ್ತರ 6:30 ಗಂಟೆಗೆ ಹೋಗಿದೆ. ನಮ್ಮ ಉತ್ತರ ಸರ್ಕಾರದ ಉತ್ತರ 60 ಪುಟ 70 ಪುಟ ಇದೆ. ಓದೋದಕ್ಕೆ ಒಂದಿನ ಬೇಕಾಗುತ್ತೆ. ಓದೋದಕ್ಕೆ ಮೊದಲೇನೆ ಅವರು ನಮಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಇದೆಲ್ಲ ನೀವು ತುಲನೆ ಮಾಡಿ ಅವಲೋಕನ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಾಗ ಇದು ರಾಜಕೀಯ ಪಿತೂರಿ ಅನ್ನುವಂತಹದ್ದು ಅಲ್ಲೇ ಸಾಮಾನ್ಯ ವ್ಯಕ್ತಿಗೂ ಕೂಡ ಸ್ಪಷ್ಟ ಆಗುತ್ತೆ. ಕಾನೂನು ಇದು ಬರೀ ರಾಜಕೀಕರಣ ಅಷ್ಟೇ ಅಲ್ಲ, ಸಂವಿಧಾನ ವಿರೋಧಿ ಕ್ರಮ ಇದು. ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡತಕ್ಕಂತ ಕ್ರಮ ಮತ್ತು ಸಂಪೂರ್ಣವಾಗಿ ಕಾನೂನಿಗೆ ಸಂವಿಧಾನಕ್ಕೆ ಅಪಚಾರ. ಟಿಜಿ ಅಬ್ರಾಮ್ ಕೊಟ್ಟಿದ್ದು 100 ಎಷ್ಟು ಪೇಜಸ್ ಇದೆ, ಅದನ್ನು ಓದಬೇಕಾದ್ರೆ 2 ದಿವಸ ಬೇಕು. 200 ಪೇಜಸ್. And this one part of the governor that these lapses are there. Then why not a resolution against the governor that you don't have confidence in him? If he is using his office for political intent. ನೋಡಿ ಈಗ ನೀವು ಆಗ್ಲೇ ಹೇಳಿದ್ರಿ, ತಾವು 7ನೇ ದಿನ ಉತ್ತರ ಕೊಡ್ತಾ ಇದ್ರಿ. 1ನೇ ದಿನ ಉತ್ತರ ಕೊಟ್ರೆ ನೀವು ಗವರ್ನರ್ ಕೊಟ್ಟಿದ್ದನ್ನ ಸರಿಯಾಗಿ ಗಂಭೀರವಾಗಿ ಪರಿಶೀಲನೆ ಮಾಡಿಲ್ಲ, ಒಂದೇ ದಿನದಲ್ಲಿ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳ್ತೀರಾ? ವಿ ಹಾವ್ ಗಿವನ್ ಲಾಟ್ ಆಫ್ ವೆಯ್ಟೇಜ್ ಟು ಗವರ್ನರ್ಸ್ ಸಜೆಷನ್ಸ್, ವಿ ಹಾವ್ ಟೇಕನ್ ದೆಮ್ ಸೀರಿಯಸ್ಲಿ, ವಿ ಹಾವ್ ಡೆಲಿಬರೇಟೆಡ್ ಆನ್ ದೆಮ್ ಫಾರ್ 1 ವೀಕ್. ಎಲ್ಲಾ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶ ಕೇಸಲ್ಲಿ ಏನೇನು ಹಿಡಿದಿದ್ದಾರೆ ಸ್ಟಡಿ ಮಾಡಿದ್ದೇವೆ, SR ಬೊಮ್ಮಾಯಿ ಕೇಸಲ್ಲಿ ಏನ್ ಹೇಳಿದ್ದಾರೆ ಸ್ಟಡಿ ಮಾಡಿದ್ದೇವೆ. ಸೊ ಗವರ್ನರ್ ಬರ್ದಿದ್ದನ್ನ ನಾವು ಆತರ ಉತ್ಪ್ರೇಕ್ಷೆ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಈಗ ತಾವೇನ್ ಕೇಳ್ತಾ ಇದ್ದೀರಿ, ಒಂದೇ ಸತಿ ನಾವು ವಿ ಕಾಂಟ್ ಗೋ ಟು ದ ಲಾಸ್ಟ್ ರಿಸಾರ್ಟ್. ಗವರ್ನರ್ ಮೇಲೆ ರೆಸಲ್ಯೂಷನ್ ಮಾಡೋದು ಅದೆಲ್ಲ ಅವ್ರು ಕೇಳಿತು ಕಾನೂನು ಬಾಹಿರ ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತು ನಾವು ಕೊಟ್ಟಿರೋ ಸಲಹೆಗೆ ಅವರು ಮಾನ್ಯತೆ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆಯಿಂದ ಕೊಡ್ತಾ ಇದ್ದೇವೆ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಾನೂನು ಇದೆ ಈ ದೇಶದಲ್ಲಿ, ಸಂವಿಧಾನ ಇದೆ, ನಾವು ಸುಪ್ರೀಂ ಕೋರ್ಟ್ ಇದೆ, ಎಲ್ಲಾ ಆಯಾಮಗಳು ಹೆಜ್ಜೆ ಒಂದೊಂದೇ ನಾವು ಎಕ್ಸ್ಪ್ಲೋರ್ ಮಾಡ್ತೇವೆ. ಒಂದೇ ಬಾರಿಗೆ ನಾವು ಲಾಸ್ಟ್ ರಿಸಾರ್ಟ್ಗೆ ಹೋಗುವಂತಹದ್ದು ಯಾವುದೇ ಜವಾಬ್ದಾರಿಯುತ ಸರ್ಕಾರದ ಗುರುತು ಆಗೋದಿಲ್ಲ.
One by one we will exhaust all means to save democracy and save constitution. ಹಾಗೂ ಈಗ ಆಲ್ರೆಡಿ ನಾವು ಗವರ್ನರ್ ಅವರು ಅಡ್ವೈಸ್ ಕೊಟ್ಟಿದ್ರು, ಹಿಂದೆ ಯಾರ್ದೋ ಒಂದು ಪಿಟಿಷನ್ ಕೊಟ್ಟಿದ್ರು ಗವರ್ನರ್ಗೆ, ಅದನ್ನ ಗವರ್ನರ್ ನಮ್ಗೆ ಫಾರ್ವರ್ಡ್ ಮಾಡಿದ್ರು, ಇವ್ರು ಹೇಳಿದ್ನೆಲ್ಲ ಸ್ವಲ್ಪ ಗಮನಿಸಿ ಅಂತ ಹೇಳಿ ಗವರ್ನರ್ ಅವರ ಸಲಹೆಯನ್ನ ಸೀರಿಯಸ್ ಆಗಿ ತಗೊಂಡು ದೇಸಾಯಿ ಕಮಿಷನ್ ಅನ್ನು ನೇಮಕ ಮಾಡಿದ್ದೇವೆ. ಒಬ್ಬ ಜಡ್ಜ್ ಅನ್ನ ಗವರ್ನರ್ ಆ ಲೆಟರ್ ಅನ್ನ ನಮ್ಗೆ ಫಾರ್ವರ್ಡ್ ಮಾಡಿದ್ರು. ವಿ ಹ್ಯಾವ್ ಆಲ್ರೆಡಿ ಫುಲ್ಫಿಲ್ಡ್. So we want to work constructively, we want to work as per law, we want to work as per constitution. I hope it will be respected. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.